ಇದೆ ನೋ ಕನ್ನಡಿ ಒಂದ್ಸಲ ಕನ್ನಡಿ ನೋಡಕ್ಕ ಕೇರಿಲ್ ನಿನ್ನ ಇನ್ನು ದೃಷ್ಟಿಗೊಂಬೆ ಅಂತ ಆಡ್ಕೋತಾರೆ ಅವ್ರ ಮಾತನ್ನೆಲ್ಲ ನಂಬೇಡ ಅಕ್ಕ ನನ್ನ ಅಕ್ಕ ಯಾವತ್ತಿದ್ರು ರಾಜ್ಕುಮಾರಿ ನನ್ನಕ್ಕ ಯಾ ಯಾವ ಹೀರೋಯಿನ್ಗಿಂತನೂ ಕಡಿಮೆ ಇಲ್ಲ ಅಕ್ಕ ಅವ್ರೆಲ್ಲಾ ನೀನ್ ಆಡ್ಕೊಂಡಾಗ ನಿಂಗೆ ಬೇಜಾರಾಗುತ್ತಲ್ಲ ಆಗ ನೀನು ಈ ಕನ್ನಡಿಲಿ ನಾನ್ ನಿನ್ನನ್ನು ಹೇಗ್ ನೋಡ್ತೀರೋ ಹಾಗೆ ನಿನ್ನ ನೀನ್ ನೋಡ್ಕೊ ಆಗ ಬೇಜಾರು ಹೊರಟೋಗುತ್ತೆ ಅಮ್ಮ ನಿನ್ ಮಗ ದೊಡ್ಡವನಾಗ್ಬಿಟ್ಟ ದೊಡ್ಡವನ ಹೊರಗಡೆ ದರ್ಶನಕ್ಕೋಸ್ಕರ ಜನ ಕಾಯ್ತಿದಾರೆ ನಡೀರಿ ಮನೆಗೆ ಹೋಗೋಣ ಟೈಮ್ ವಾಟ್ ಮನೆಗೆ ಹೋಗೋಣ ಮೀನ್ ಬ್ರೋ ರಾಖಿ ಕಟ್ಟಿದ್ದೀನಿ ಅಲ್ವಾ ಗಿಫ್ಟ್ ಅಲ್ಲಿ ಎಲ್ಲ ಗೊತ್ತಿದ್ದು ಆ ನಾಟ ಕಳ್ಳಿ ಕಳ್ಳೀ ಆ ಬ್ರೋ ಇಟ್ ಹರ್ಟಿಂಗ್ ಹ್ಮ್ ಸರಿ ಕೇಳು ಏನು ಬೇಕು ಅಂತ ಬ್ರೋ ನಂಗೆ ಕಾರ್ ಡ್ರೈವಿಂಗ್ ಕಲಿಬೇಕು ಅಂತ ಆಸೆ ಪ್ಲೀಸ್ ಮಜರಂಗೇ ಚೇಸಿಂಗ್ ಅಲ್ಲಿ ಚಾಂಪಿಯನ್ ಡ್ರೈವಿಂಗ್ ಅಲ್ಲಿ ಡಾನ್ ಇಷ್ಟು ವರ್ಷ ಸೇಫಾಗಿ ನೋಡ್ಕೊಂಡಿರೋ ಬ್ರದರ್ ನೀನು ನೀ ತಂಗಿಗೆ ಡ್ರೈವಿಂಗ್ ಹೇಳ್ಕೊಟ್ರೆ ಅವಳು ಸೇಫ್ ಆಗಿರ್ತಾಳೆ ನೀ ಹೇಳಿದ ಮೇಲೆ ಮುಗೀತದ ನೇತ್ರಮ್ಮಗೆ ಡ್ರೈವಿಂಗ್ ನಾನೇ ಹೇಳಿ ಹೇಳ್ಕೊಡ್ತೀನಿ ಓ ಡಿಸ್ಗಸ್ಟಿಂಗ್ ಬ್ರೋ please ಬಜ್ಜಿಂಗಿಗೆ ನನ್ನ ಅಮ್ಮ ಅಂತ ಕರಿಬೇಡ ಅಂತ ಹೇಳಿ ಬ್ರೋ ಯಜಮಾನತೆ ನೀವು ನಾನು ನಿಮ್ಮನ್ನ ಹಾಗೆ ಕರಿಯೋದು ನೇತ್ರಮ್ಮ ಹ್ಮ್ ಅಕ್ಕ ಕೇಳು ನಿನಗೇನ್ ಬೇಕು ಅಂತ ತತ್ತ ನಂಗೇನು ಬೇಡ ಆದರೆ ನಮ್ಮ ಯಜಮಾನ್ರಿಗೆ ಈಗ ಮಾಡ್ತಿರೋ ಕೆಲಸ ಖುಷಿ ಕೊಡ್ತಿಲ್ವಂತೆ ಅದಕ್ಕೆ ಅವರು ಹೊಸ್ದಾಗ ಏನಾದರೂ ಬಿಸ್ನೆಸ್ ಶುರು ಮಾಡೋಣ ಅಂತ ಹೇಳ್ತಾನೆ ಇದ್ರು ತುಂಬ ದಿನದಿಂದ ಅದಕ್ಕೆ ರಾಖಿ ಹಬ್ಬ ಬರೋವರೆಗೂ ಕಾಯ್ಬೇಕಿತ್ತ ಸೈಲೆಂಟ್ ನಾವು ಹೊಸದಾಗಿ ಶುರು ಮಾಡ್ಬೇಕು ಅಂದ್ಕೊಂಡಿರೋ ಬಿಸ್ನೆಸ್ನ ಭಾವನೆ ಹೆಸರು ರಿಜಿಸ್ಟರ್ ಮಾಡಿಸು ಅಕ್ಕ ಈ ಕೆಲಸ ಆಯಿತು ಅಂತ ತಿಳ್ಕೊ ಥ್ಯಾಂಕ್ ಯು ದತ್ತ ನೀನೇನು ಕೇಳಲ್ವಾ ಅಕ್ಕ ಕೊಡೋ ಅಕ್ಷಯ್ ಪಾತ್ರೆ ನಾನು ಮುಂದೆ ಇರುವಾಗ ನನ್ ಬಾಯ್ಬಿಟ್ಟು ಇನ್ನೇನು ಕೇಳಿ ನನಗೇನು ಬೇಡ ನಿನ್ನ ಮುಖದಲ್ಲಿ ಒಂದಿಷ್ಟು ನಗು ನನ್ನ ಕೊನೆ ಉಸಿರಿನವರೆಗೂ ನಾಲ್ಕು ಪ್ರೀತಿ ಮಾತು ಇಷ್ಟು ಸಾಕು ಇದನ್ನ ಬಿಟ್ಟು ನೀನೇನು ಕೇಳಲ್ಲ ಅಲ್ವಾ ನನಗೆ ಗೊತ್ತಿ ಅಕ್ಕ ನೀನು ಇದನ್ನೇ ಕೇಳ್ತೀಯ ಅಂತ ಇದನ್ನ ಬಿಟ್ಟು ಬೇರೆ ಏನಾದರೂ ಕೇಳು ನೀನು ನಂಬಲ್ಲ ನೀನು ಕೇಳಿದ್ದನ್ನು ನನ್ನ ಕೊಡೋದ್ರಲ್ಲಿ ಖುಷಿ ಇದೆಯಲ್ಲ ನಂಗೆ ಎಲ್ಲೂ ಸಿಗಲ್ಲ ನಾನು ಕೇಳಿದ್ದನ್ನು ನೀನಿಂದ ಕೊಡೋಕ್ಕಾಗಲ್ಲ ಅದತ್ತು ಏನಕ್ಕ ಪರೀಕ್ಷೆ ಮಾಡ್ತಿದ್ಯಾ ಕೇಳಕ್ಕ ಅದೇನಂತ ಕೇಳು ಬೇಡ ಕಣೋ ನಿನ್ನಿಂದ ಆಗಲ್ಲ ಆಮೇಲೆ ಅಕ್ಕ ಕೇಳಿದ್ದನ್ನು ಕೊಡೋಕ್ಕಾಗಲಿಲ್ಲ ಅಂತ ನೀನೇ ಕೊರಕ್ತಿಯಾ ಬೇಜಾರು ಮಾಡ್ಕೋತೀಯ ಕೇಳು ಅಂತ ಹೇಳ್ತಿದ್ದೀನಲ್ಲ ಅಕ್ಕ ನಿನಗೋಸ್ಕರ ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ ಅದೇ ನನ್ನ ಪ್ರಾಣಕ್ಕಿಂತ ದೊಡ್ಡದ ಸರಿ ನೀನು ಕೇಳು ಅಂದಿದ್ದಕ್ಕೆ ಕೇಳ್ತಿದ್ದೀನಿ ದತ್ತು ನಾನು ಕೇಳೋದ್ರಿಂದ ನಿನಗೆ ನೋವಾಗತ್ತೆ ಅಂತ ನನಗೆ ಗೊತ್ತು ಆದರೂ ಕೇಳ್ತಿದ್ದೀನಿ ಕೊಡೋದಾದ್ರೆ ಒಂದೇ ಒಂದು ಮಾತು ಕೊಡು ಮಾತು ಕೊಡು ಈ ಜನ್ಮದಲ್ಲಿ ನೀನು ಯಾರನ್ನೂ ಮದುವೆ ಆಗಲ್ಲ ಅಂತ ಮಾತು ಕೊಡು ಅಯ್ಯೋ ನಾನ್ ನಿಜವಾಗ್ಲೂ ಏಟ್ ಮಾಡ್ಕೊಂಡೆ ನಾಟಕ ಮಾಡು ಅಂದ್ರೆ ನಿಜವಾಗ್ಲೂ ಗಾಯ ಮಾಡ್ಕೊಂಡಿದ್ಯಾಲ ಹೇಮ ನಿನಗ್ ಯಾವಾಗ್ಲೇ ಬುದ್ಧಿ ಬರೋದು ಸುಡು ಬಿಸಿಲಲ್ಲಿ ನೆಲದ ಬೊಬ್ಬೆ ಬರೋ ಹಾಗೆ ನಡೆಯೋಕೆ ನಾನು ಇನ್ನೇನು ಈಡಿಯೇಟ್ ಅನ್ಕೊಂಡಿದ್ಯಾ ಸಿಸ್ ಕೈ ಕರ್ಪೂರ ಹಾಚ್ಕೊಂಡು ದೇವ್ರಿಗೆ ಆರತಿ ಮಾಡಿ ದತ್ತು ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳೋದಿಕ್ಕೆ ಡು ಯು ಥಿಂಕ್ ಐ ಆಮ್ ಬಫೂನ್ ಐ ಸೂಪರ್ ಅಂತೂ ಊಟ ಮಾಡಿದ್ದಾಯ್ತು ನಾನು ಹೋಮ್ ತಿಯೇಟರ್ ಹೋಗಿ ಒಂದ್ ಸಕ್ಕರೆ ಆಗಿರೋ ಫಿಲಂ ಮೀರಮ್ಮ ಹಾ ಓ ಜಾಮೂನ್ ಈ ತಗೊಳಿ ಸೂಪರ್ ಆಗಿರುತ್ತೆ ತಗೊಳ್ಳಿ ಟೇಸ್ಟ್ ಮಾಡಿ ಹೋಗಲ್ವಾ ಮೀರಮ್ಮ ಹಾ ಮಾತೆಗೆ ಅಂತ ಒಂದ್ ಮುನ್ನೂರು ರೂಪಾಯಿ ಬೇಕಿತ್ತು ಅಮ್ಮಂಗ್ ಹುಷಾರಿಲ್ಲ ಮೀರಮ್ಮ ಇಲ್ಲ ಅಂತ ಏನಿಲ್ ಸರಿ ಕೆಲ್ಸ ಎಲ್ಲ ಮುಗೀತು ನಾನಿನ್ ಹೊರಡ್ತೀನಿ ಕೆಲ್ಸ ಎಲ್ಲ ಎಲ್ಲಿ ಮಗ್ದಿದೆ ಇನ್ನೂ ಕೆಲ್ಸ ಬಾಕಿ ಇದೆ ಅಡ್ಗೆ ಮನೇಲಿ ಕುಂಬ್ಳು ಕಾಯಿದೆ ತಗೊಂಬಂದ ಮಗ ದೃಷ್ಟಿ ತಗಿ ಹೋಗು ಹೇ ದೃಷ್ಟಿ ಅದಿರೂ ನಿಮ್ಮ ಹುಷಾರಿಲ್ಲ ಅಂತ ಹೇಳ್ತಿದ್ದೆ ಅಲ್ಲ ಅಲ್ಲಿ ಬಿದ್ದಿರೋ ಕುಂಬಳಕಾಯಿನಲ್ಲಿ ಎಷ್ಟು ಬೀಜ ಇದೆ ಅಂತ ಸರಿಯಾಗಿ ಲೆಕ್ಕ ಹಾಕೇಳೋ ಅದೇ ಮುನ್ನೂರು ರೂಪಾಯಿ ಭಿಕ್ಷೆ ಹಾಕ್ತೀನಿ ಬರ್ಗೆಟ್ಟಿದ್ದಾಳೆ ಅದನ್ನು ಇಳಿಸ್ತಿದ್ದಾಳೆ ಅಲ್ಲೇ ಬಿಡ ಎರಡ್ ದಿವಸ ಮಾತ್ರ ತೋಳ್ದಿದ್ರೆ ಯಾವ ಚಿಂತೆನೂ ಇಲ್ಲ ನಿನಗಿಲ್ಲ ಅಮ್ಮ ನನಗಿದೆ ಇದರಲ್ಲಿ ನೂರ ಹದಿನೇಳು ಬೀಜ ಇದೆ ನಿಮ್ಗೆ ಅನುಮಾನ ಇದ್ರೆ ಕೂತ ಎನಿಸ್ಕೊಂಡು ನನ್ ಭಿಕ್ಷೆ ಕೇಳಿಲ್ಲ ಸಾಲ ಕೇಳಿದ್ದು ಬಡವ್ರಿಗೆ ಸಾಲ ಎಂದೇ ಬದುಕಕ್ಕಾಗಲ್ಲ ಇದು ನಿಮ್ಮಂತವ್ರಿಗೆಲ್ಲ ಅರ್ಥ ಆಗುತ್ತೆ ಬಿಡಿ ಮಿರಮ್ಮ ನಾನಿನ್ ಬರ್ತೀನಿ